ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಮುಂದಿನ ಮುಖ್ಯಮಂತ್ರಿ ಆಗೋ ಬಗ್ಗೆ ಮಾಜಿ ಸಚಿವ ಆರ್ ವಿ ದೇಶಪಾಂಡೆ ಏನಂದ್ರು? ಹೌದು, ಇಂದು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಎಲ್ಲ ಅಧಿಕಾರಿಗಳ ವರ್ಗದ ಜೊತೆ ಪ್ರಕೃತಿ ವಿಕೋಪ ಮತ್ತು ಪರಿಹಾರದ ಸಭೆಯನ್ನ ಮಾಜಿ ಸಚಿವ ಹಾಗೂ ಹಳೆಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರ ನೇತೃತ್ವದಲ್ಲಿ ಜೊಯ್ಡಾ ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಕೃತಿ ವಿಕೋಪಕ್ಕೆ ತಾಲೂಕಿನಲ್ಲಿ ಆದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಯಿತು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ ವಿವಿಧ ಪ್ರಶ್ನೆಗಳಿಗೆ ಉತ್ತರ ನೀಡಿ ಮುಂದಿನ ಸಿಎಂ ಆಗೋ ಬಗ್ಗೆ ಕೇಳಿದ ಪ್ರಶ್ನೆಗೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯದ ಹಿರಿಯ ರಾಜಕಾರಣಿಗಳು ಹಾಗೂ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರು ಸಿಕ್ಕಿದ್ದಾರೆ. ವಿಶೇಷವಾಗಿ ಜೊಯ್ಡಾ ತಾಲೂಕಿನ ಒಂದು ರೀತಿ ಸಾಕಷ್ಟು ಪ್ರಕೃತಿ ವಿಕೋಪಕ್ಕೆ ಸಂಬಂಧ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಸರ್ ಹೇಳಿ ಸರ್, ಸಾಕಷ್ಟು ಒಂದು ರೀತಿ ಉತ್ತರ ಕನ್ನಡದಲ್ಲಿ ಅತ್ಯಂತ ಪ್ರಮುಖ ಸ್ಥಳ ಜೊಯ್ಡಾ, ಅಲ್ಲೂ ಸಹ ಸಾಕಷ್ಟು ಅತಿವೃಷ್ಟಿಯಿಂದ ಬಹಳಷ್ಟು ಕಡೆ ಹೆಚ್ಚಿನ ಮಳೆಯಾಗಿ ರಸ್ತೆಗಳು, ಸೇತುವೆಗಳು, ಬಂದರಗಳು, ಫುಟ್ ಬ್ರಿಡ್ಜ್ಗಳು, ಶಾಲೆ ಕಟ್ಟಡಗಳು, ಸರ್ಕಾರಿ ಕಟ್ಟಡಗಳು, ಅದರ ಮೇಲೆ ಕೆಲವು ಡ್ಯಾಮೇಜ್ ಆಗಿದೆ. ಅದರ ಬಗ್ಗೆ ಇವತ್ತು ಎಲ್ಲ ಅಧಿಕಾರಿ ಜೊತೆ ಸರ್ಪತಿ ಜೊತೆ ಕೂತು ಯಾವ ಹಳ್ಳಿಯಲ್ಲಿ ಅಥವಾ ಪಂಚಾಯತ್ನಲ್ಲಿ ಏನಾಗಿದೆ ತಿಳ್ಕೊಂಡು ಅದ್ರ ಬಗ್ಗೆ ಅವ್ರು ಏನು ಕ್ರಮ ತಗೊಂಡಿದ್ದಾರೆ, ಅವ್ರಿಗೆ ಏನು ಕ್ರಮ ತಗೊಳ್ಬೇಕು ಅನ್ನೋ ಸೂಕ್ತವಾದ ನಿರ್ದೇಶನ ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಈ ಎಲ್ಲ ಕೆಲಸಕ್ಕೆ ಹಣ ಬೇಕಲ್ಲ, ಹಾಗಾಗಿ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ. ಜಿಲ್ಲಾಧಿಕಾರಿ ಕಡೆ ಹಣ ಇದೆ. ಜಿಲ್ಲಾಧಿಕಾರಿಗೂ ನಿನ್ನೆ ನಾ ಮಾತಾಡಿ ಈಗೀಗ ಪ್ರಕೃತಿ ವಿಕೋಪದಿಂದ ಏನು ಸರ್ಕಾರಿ ಆಸ್ತಿಪಾಸ್ತಿಗೆ, ರಸ್ತೆಗಳಿಗೆ, ಸೇತುವೆಗೆ, ಕೆರೆಗೆ ಎಲ್ಲೆಲ್ಲ ಹಾನಿಯಾಗಿದೆ, ಅದಕ್ಕೆ ಸೂಕ್ತ ಒಂದು ಏನು ಗ್ರ್ಯಾಂಡ್ಸ್ ಇವೆ, ಅದು ರಿಲೀಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅವರು ಸಹ ಅದಷ್ಟು ಬೇಗನೆ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಕೆಲಸಗಳು ಯುದ್ಧ ಪಾತ್ರೆಯಲ್ಲಿ ಆಗಬೇಕು. ಜನರು ಯಾವುದೇ ಥರದ ಸಾಮಾನ್ಯ ಜನರಿಗೆ ತೊಂದರೆ ಆಗಬಾರ್ದು. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಶಾಲಾ ಹೋಗುವ ಮಕ್ಕಳಿಗೆ ಏನೇನು ತೊಂದರೆ ಆಗಬಾರ್ದು. ಕೆಲವು ಶಾಲೆಗಳಿಗೆ ಹಂಚಿ ಹೊಡೆದು ಹೋಗಿದ್ದಾವೆ, ಅವೆಲ್ಲ ತಕ್ಷಣ ಮಾಡಲಿಕ್ಕೆ ಹೇಳಿದ್ದೀನಿ. ಎನ್ ಪಿ ಎಂಜಿನಿಯರಿಂಗ್ ವಿಭಾಗಕ್ಕೆ ಹಾಗಾಗಿ ಕೆಲಸ ಯುದ್ಧ ಪಾತ್ರೆಯಲ್ಲಿ ಆಗ್ಬೇಕಂತ ಹೇಳಿದ್ದಾರೆ, ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ ಅವರು ಏನು ಹೇಳಿದ ಕೆಲಸ ಪಾರದರ್ಶಕವಾಗಿ ಒಳ್ಳೆ ಗುಣಮಟ್ಟದ ಕೆಲಸ ಮಾಡಿ ಜನರಿಗೆ ಅನುಭವ ಮಾಡಿಕೊಡ್ತಾರೆ ಅಂತ ಭಾವಿಸ್ತೇನೆ. ಸರ್, ನಾಳೆ 78ನೇ ವರ್ಷಕ್ಕೆ ವಿಶೇಷವಾಗಿ ಭಾರತ ಕಾಲಿಡ್ತಾ ಇದೆ, ವಿಶೇಷವಾಗಿ ಒಂದು ರೀತಿ ಸ್ವತಂತ್ರ ದಿನಾಚರಣೆ. ಭಾರತ ರಾಷ್ಟ್ರ ಈ ವಿಶ್ವದಲ್ಲಿ ಬಹಳ ವೇಗದಿಂದ ಪ್ರಗತಿ ಮಾಡ್ತಾ ಇದೆ. ಪ್ರತಿಯೊಂದು ರಾಜ್ಯ, ಕರ್ನಾಟಕ ಮಾತೆ, ಕರ್ನಾಟಕ ರಾಜ್ಯ, ನಾವು ಇವತ್ತು ಅಗ್ರಗಣ್ಯ ಸ್ಥಾನದಲ್ಲಿದ್ದೇವೆ. ಮಾನವ ಸಂಪನ್ಮೂಲ ನಿರ್ಮಾಣ ಮಾಡೋದಿರ್ಬೋದು, ಸಣ್ಣದಿಂದ ದೊಡ್ಡ ಕೈಗಾರಿಕೆ ಮಾಡೋದಿರ್ಬೋದು, ವ್ಯಾಪಾರಗಳು ಪ್ರಾರಂಭ ಆಗೋದಿರ್ಬೋದು, ಅಭಿವೃದ್ಧಿ ಇರ್ಬೋದು, ಸೇತುವೆಗಳು, ರಸ್ತೆಗಳು, ವಿದ್ಯುತ್ ಶಕ್ತಿ ಇರ್ಬೋದು, ಇದರಲ್ಲಿ ಇವತ್ತು ಕರ್ನಾಟಕ ಅಗ್ರಗಣ್ಯ ಸ್ಥಾನದಲ್ಲಿ ನಮ್ಮದು ಬಹಳ ಸಂತೋಷವಾದ ಅಭಿಮಾನ ಸಂತಿ. ಇದರ್ಥ ಎಲ್ಲ ಕೆಲಸ ಆಗಿದ್ದವು ಅಂತ ನಾನು ಹೇಳುದು. ಕೆಲಸಗಳು ಆಗ್ಬೇಕು, ಬಡವರು ಬಡತನ ದೂರ ಆಗ್ಬೇಕು,
ಸಾಕಷ್ಟು ಬಡತನ ದೂರ ಆಗಿದೆ. ಅದೇ ಕೆಲವು ಜನ ಇನ್ನೂ ಬಡತನ ರೇಖೆ ಕೆಳಗಿದ್ದಾರೆ. ಹಾಗಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಜನ ಏನು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಾದ ಮೂಲಕ ನಾಡಿನ ಜನರ ನಾಡಿನ ಅಭಿವೃದ್ಧಿಗೆ ಎಲ್ಲ ಹಂತದಲ್ಲಿ ಪ್ರಗತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಕೆಲಸ ನಿರಂತರವಾಗಿ ನಡೆಯುವ ಕೆಲಸ ಇದು. ಒಂದು ಏನು ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿದೆ ಅದು ನನ್ನ ಒಂದು ಸಂತೋಷ ಇದೆ. ಅದರ್ಥ ಏನೂ ಆಗುವುದಿಲ್ಲ ಅಂತ ಹೇಳಿಕ್ಕೆ ಆಗುವುದು, ಇನ್ನೂ ಬಹಳಷ್ಟು ಆಗಬೇಕು. ಅದು ಏನೇ ಇರಲಿ, ನಾಳೆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಗ್ತವೆ. ಹಾಗಾಗಿ ಈ ಶುಭ ದಿನ ನಮ್ಮಿನ್ನೂ ಸ್ವಾಭಿಮಾನ ಮಾಡಬೇಕು. ರಾಷ್ಟ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಇರಬೇಕು, ಗೌರವ ಇರಬೇಕು, ಅಭಿಮಾನ ಇರಬೇಕು. ರಾಷ್ಟ್ರ ರಾಜ್ಯ ಸಲುವಾಗಿ ತ್ಯಾಗ ಬಲಿದಾನ ಸಚಿವರು ತಾವು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ ಸರ್. ವಿಶೇಷವಾಗಿ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆಯವ್ರನ್ನ ಭೇಟಿಯಾಗಿರ್ತಕ್ಕಂಥದ್ದು, ಮತ್ತೆ ಇನ್ನೊಂದು ಕಡೆ ಮತ್ತೆ ಏನಾದ್ರು CM ಆಗೋದಾದ್ರೆ ನೀವು ಆಗ್ಬೇಕು ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ವ್ಯಕ್ತಪಡಿಸ್ತಾರೆ. ನಾನು ಎಷ್ಟು ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ, ನಾವು CM ಆಗ್ಬೇಕು ಕೇಳು, ಎಷ್ಟು ಮುಖ್ಯಮಂತ್ರಿ ಜೊತೆ ನಾನು ಕೆಲಸ ಮಾಡಿದ್ರೆ ಲೆಕ್ಕ ಇಲ್ಲ ನನಗೆ. ನಾನು ಸಾಕಷ್ಟು ವರ್ಷ ಮಂತ್ರಿ ಆಗಿದ್ದೇನೆ, ವಿರೋಧ ಪಕ್ಷದ ನಾಯಕ ಆಗಿದ್ದೇನೆ, ಪಕ್ಷದ ಅಧ್ಯಕ್ಷ ಆಗಿದ್ದೇನೆ, ಶಾಸಕ ಆಗಿ ಆರಾಮದೇನೆ, ಸಂತೋಷದಿಂದ ಅದೇನೆ ಕೆಲಸ ಮಾಡ್ತಾ ಇದ್ದೇನೆ. ಖರ್ಗೆ ನಮ್ಮ ಅಧ್ಯಕ್ಷ ಅದು ಏನು ನೀವು ಕೇಳ್ತಾ ಇರೋದು, ಖರ್ಗೆ ಸಾಹೇಬ್ರು ಅಂದ್ರೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರು. ಮತ್ತೆ ಅವ್ರು ಭೇಟಿ ಆಗಿಲ್ಲ, ದಿಲ್ಲಿ ಹೋಗಿ ಮತ್ತೆ ದಿಲ್ಲಿ ಭೇಟಿ ಹೋಗ್ಬೇಕು. ನನ್ನ ಜೀವನದಲ್ಲಿ ಲಾಬಿ ಮಾಡಿಲ್ಲ, ನಾಯಕ ಲಾಬಿ ಮಾಡ್ಬೇಕಪ್ಪ. ಬಣ್ಣ ಚೆನ್ನಾಗದೆ, ಬುದ್ಧಿವಂತದೇನೆ, ಆರೋಗ್ಯ ಚೆನ್ನಾಗದೆ, MLA ಅದೇನೆ, ಲಾಬಿ ಆಗಿ ಮಾಡ್ಬೇಕು. ನಾನು ತಾಲೂಕು ಮಾಡೋ ಅವಶ್ಯಕತೆ ಇದೆ. ಜನ ಅದರ ಪರವಾಗಿ ಸಿದ್ದರಾಮಯ್ಯ ನನ್ನ ಫ್ರೆಂಡ್ ಅದಾನೆ, ಶಿವಕುಮಾರ್ ನನ್ನ ಫ್ರೆಂಡ್ ಅದಾನೆ. ಲಾಬಿ ಯಾರ ಕಡೆ ಹೇಳ್ಬೇಕು, ನಾವು ಹೋಗಿ ಸೀನಿಯರ್ ಜೂನಿಯರ್ ಜೊತೆ ನಡೆಯುದು ಹಿಂಗೆ ನಡೆಯುವುದು.